ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರಿಗೂ ಇಲ್ಲಿ ಸರ್ ಹತ್ರ, ರಾಮಯ್ಯ ಸರ್ ಮತ್ತು ಬಸವಲಿಂಗಯ್ಯ ಸರ್ ಹತ್ರ ಬಂದಿದ್ದೀವಿ, ಕಲೀಲಿಕ್ಕೆ ಬಂದಿದ್ದೀವಿ. ಡ್ರಾಮದ್ದು ತುಂಬ ಇಷ್ಟ ಆಯಿತು ನನಗೆ. ಮೊದಲು ಕೇಳಿದ ತಕ್ಷಣ ಡ್ರಾಮಾ ಅಂದ ತಕ್ಷಣ ಮಾಮೂಲಿ ಡೈಲಾಗ್ ಹೇಳ್ಕೊತ ಹೋಗ್ತಾರಲ್ಲ, ಆ ಥರದ್ದಲ್ಲ, ಇದು ಡಿಫ್ರೆಂಟ್ ಆಗಿದೆ. ತುಂಬ ಇಷ್ಟ ಆಯಿತು. ರೋಪು ಮಲ್ಲಗಂಬ ಇರುತ್ತೆ, ತಮಟೆ ಇರುತ್ತೆ, ಆಮೇಲೆ ಬಾಡಿ ಎಕ್ಸಸೈಸು, ವಾಯ್ಸ್ ಎಕ್ಸಸೈಸು, ಮತ್ತು ಸ್ಕ್ರಿಪ್ಟ್ ರೀಡಿಂಗು ಎಲ್ಲ ಇರುತ್ತೆ. ಮತ್ತು ನಾವು ಹೊರಗಡೆ ಹೋಗಿ ಶೋ ಕೊಡ್ತೀವಲ್ಲ, ಅದು ಏನಂತ ಮೆಸೇಜ್ ಅಂದರೆ ಅಸ್ಪೃಶ್ಯತೆ, ಅಂದರೆ ಜಾತಿ ತಾರತಮ್ಯ ಮಾಡ್ತಿರ್ತಾರಲ್ಲ, ಅದು ಈಗಲೂ ಇದೆ. ಅವಾಗಿನ ಕಾಲದಲ್ಲಿ ಇರೋದು, ಈಗ ಅದು ಇನ್ನೂ ಬಿಟ್ಟೇ ಇಲ್ಲ ಜನ. ಅದನ್ನ ಹೋಗ್ಲಾಡಿಸ್ಲಿಕ್ಕೆ, ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾವು ಇಲ್ಲಿ ಬಂದು ಶೋ ಮಾಡೋಣ ಅಂತ, ಡ್ರಾಮಾ ಮಾಡೋಣ ಅಂತ. ಮತ್ತು ಗಂಗಮ್ಮ ನೀರಿನಲ್ಲಿ ಜಡೆ ಹೆಣಿತವಳೆ, ಈ ಡ್ರಾಮಾನ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಜೀಜು ಮಾಧವ್ ಮತ್ತು ಬುದಿಯ, ಇದ್ರದ ಬಗ್ಗೆ ಇದು ಮಾಡ್ತಾ ಇದ್ದೀವಿ. ಹೆಣದ ಬಟ್ಟೆ ತುಂಬ ಇಷ್ಟ ಆಯಿತು. ಜನರಿಗೆ ಒಂದು ತಿಳುವಳಿಕೆ, ಅಂದರೆ ತಿಳುವಳಿಕೆ ಇದೆ ಜನರಿಗೆ, ಇಲ್ಲ ಅಂತಲ್ಲ, ಅದನ್ನ ಮರಿತಾ ಇದ್ದಾರೆ. ಅದನ್ನ ಮರಿತು ಮುಂದಕ್ಕೆ, ಇವಾಗೆಲ್ಲ ಎಲೆಕ್ಟ್ರಿಕಲ್ ಸಾಮಾನುಗಳು ಬರ್ತಾ ಇರೋದ್ರಿಂದ ಏನು ಇದನ್ನೇ ಇಲ್ಲ, ನಾವೇನು ಮಾಡ್ತಾ ಇದ್ದೀವಿ, ಏನು ಯಾವ ಥರ ಹೆಂಗಿರ್ಬೇಕು ಅದೆಲ್ಲ ಮರೆತ್ಬಿಟ್ಟು ಸುಮ್ಮನೆ ಎಲೆಕ್ಟ್ರಿಕಲ್ ಥರನೇ ಹೋಗ್ತಾ ಇದ್ದಾರೆ ಜನ. ಮಾನವೀಯತೆನೇ ಮರಿತಾ ಇದ್ದಾರೆ, ಮನುಷ್ಯತ್ವನೇ ಮರಿತಿದ್ದಾರೆ. ಅದನ್ನ ನಾವು ತಿಳುವಳಿಕೆ ಮಾಡಿಸೋಣ ಅಂತ ಶೋ ಮಾಡ್ತಾ ಇದ್ದೀವಿ ಔಟ್ಸೈಡ್ ಎಲ್ಲ, ಹೊರಗಡೆ ಎಲ್ಲ, ಮಕ್ಕಳಿಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ. ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಮೊಬೈಲ್ ಬರ್ತಿದೆ ಅಲ್ಲ, ಅದು ಏನು ಅದೆಲ್ಲ ನಾನು ಅಂದ್ಕೊಂಡ ಮಟ್ಟಿಗೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ಯಾಕಂದರೆ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅವರಿಗೆ ದೊಡ್ಡವ್ರಿಗೆ ಸಣ್ಣವ್ರಿಗೆ ಯಾವ ಥರ ನಡ್ಕೋಬೇಕು, ಮನುಷ್ಯನ ಹತ್ರ ಯಾವ ಥರ ನಡ್ಕೋಬೇಕು ಅದೇನು ತಿಳುವಳಿಕೆನೇ ಬರಲ್ಲ ಅವರಿಗೆ. ಈ ಎಲೆಕ್ಟ್ರಿಕಲ್ ಹಿಂಗೆ ಇಟ್ಕೊಂಡಿರ್ತಾರೆ, ಒಂಚೂರು ಮಾತಾಡ್ಸ್ರೇ ಅಂತ ಹಿಂಗೆ ಅಂದ್ಬಿಡ್ತಾರೆ, ಅವ್ರಿಗೆ ಗೊತ್ತೇ ಆಗಲ್ಲ. ಅದಕ್ಕೆ ಯಾವುದೇ ಆಗಲಿ ನಾವು ಶೋ ಮೂಲಕ ತೋರಿಸ್ಬೇಕು, ಶೋ ಮೂಲಕ ನಾವು ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಕೇಳ್ತಾರೆ. ವೆರಿ ಗುಡ್, ವೆರಿ ಗುಡ್.